ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪ್ರವೀಣ್ ಅಂತ. ಟೆನ್ ಸ್ಟಾರ್ ಚಾನಲ್ಗೆ ಸ್ವಾಗತ. ಮತ್ತು ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಒಮ್ಮೆ ಬೆಲ್ ಬಟನ್ನ ಟಚ್ ಮಾಡಿ. ಇದರಿಂದ ನಾವು ಮಾಡುವಂಥ ಒಂದು ಹೊಸ ವಿಡಿಯೋಗಳ ಬಗ್ಗೆ ನಿಮಗೆ ತಿಳಿದು ಬರುತ್ತೆ. ಫ್ರೆಂಡ್ಸ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಇಂಗ್ಲೀಷ್ ಟು ಕನ್ನಡ ಮತ್ತು ಇನ್ನೂ ಬೇರೆ ಬೇರೆ ಯಾವುದೋ ಒಂದು ಲ್ಯಾಂಗ್ವೇಜ್ನ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನೊಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗೊಂದು ಒಂದು ಸಾಫ್ಟ್ವೇರ್ ಥರ ಬರುತ್ತೆ ಫ್ರೆಂಡ್ಸ್, ಅದೇ ಹ್ಯಾಪು. ಅದನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು ಪ್ಲೇ ಸ್ಟೋರ್ಗೆ ಹೋಗಿ. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ಬನ್ನಿ ಪ್ಲೇ ಸ್ಟೋರ್ಗೆ ಹೋಗಿ ಮೊದಲು ಟ್ರಾನ್ಸ್ಲೇಟರ್ ಅಂತ ಮಾಡೋದು. ಸರ್ಚ್ ಬಾರಲ್ಲಿ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನಾಗಲೇ ಆಗಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅಪ್ಡೇಟ್ ಕೇಳುತ್ತೆ, ನೀವು ಟೆನ್ಷನ್ ತೊಗೊಂಡ್ಬಿಡಿ ಇದ್ರ ಬಗ್ಗೆ. ಮತ್ತು ಅದ್ರಿಗೆ ಹೋಗಿ ಅಲ್ಲಿಗೆ ಹೋಗ್ಬಿಟ್ಟು ಮತ್ತು ನಾವು ಫೋಟೋ ಒಂದು ಹೊಡೆದ್ಬಿಟ್ಟು ಸಹ ನಾವು ಯಾವ ರೀತಿಯಾಗಿ ವರ್ಕ್ ಆಗ್ಬೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಅಲ್ಲಿರೋಂಥ ಒಂದು ನೇಮ್ಗಳನ್ನ ಒಮ್ಮೆ ಕ್ಲಿಕ್ ಮಾಡಬೇಕು ಫೋಟೋಲಿ. ಮತ್ತು ಮಾರ್ಕ್ ಕೇಳುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಅಂತ. ನೋಡಿ ಈ ರೀತಿ ಬೇಕಾದರೆ ಎಲ್ಲರೂ ಸೆಲೆಕ್ಟ್ ಮಾಡ್ಕೋಬೋದು, ಬೇಡ ಅಂತ ನಾವು ಬೇಕಾದಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್ ಈ ರೀತಿ. ಮತ್ತು ಇಲ್ಲಿ ಕೆಳಗಡೆ ಆಯ್ತಲ್ಲ ಸೆಲೆಕ್ಟು, ಅದು ನಂತರ ಈ ರೀತಿ ಓಪನ್ ಆಗುತ್ತೆ ಫ್ರೆಂಡ್ಸ್ ಮೇಲುಗಡೆ ಕನ್ನಡ. ನೀವು ಫ್ರೆಂಡ್ಸ್ ನೋಡಿ, ಅಲ್ಲಿರೋಂತಹ ಒಂದು ಪೇಪರ್ಲಿ ಏನಿತ್ತು ಅದು ಕನ್ನಡದಲ್ಲಿ ಸಹ ಒಂದು ಟ್ರಾನ್ಸ್ಲರೇಟ್ ಆಗಿ ಬಂದಿದೆ, ಅದು ಮೇಲುಗಡೆ ಇಂಗ್ಲೀಷ್ ಇದೆ. ಮತ್ತು ಇನ್ನೊಂದಾಗಿ ಹೇಳೋದಂದರೆ ವಾಯ್ಸ್ ಸರ್ಚು. ವಾಯ್ಸ್ ಸರ್ಚ್ ಇದು ಸರಿಯಾದ ರೀತಿಯಲ್ಲಿ ವರ್ಕ್ ಆಯ್ತಿಲ್ಲ ಫ್ರೆಂಡ್ಸ್. ನೀವು ಹೊಸದಾಗಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಯಾವುದೇ ಒಂದು ರೀತಿಯ ಪ್ರಾಬ್ಲಮ್ ಆಗೋಲ್ಲ, ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಇದು ಈ ರೀತಿ ಆಗಿದೆ. ಇದನ್ನು ನೀವು ಏನೇನು ಬೇಕಾದ್ರೂ ಸಹ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನೀವು ಕನ್ನಡ ಬೇಕಾದ್ರೆ ಅಥವಾ ಇಂಗ್ಲೀಷ್ ಬೇಕಾದ್ರೆ ನೀವು ಕೈಲಿ ಬೇಕಾದ್ರೆ ಬರೆದು ಇದು ಮಾಡ್ಬೋದು. ನೋಡಿ ಫ್ರೆಂಡ್ಸ್ ಈ ರೀತಿ, ಈಸ್ ಮೈ ವರ್ಲ್ಡ್, ಜಗತ್ತು ನನ್ನದು ಅನ್ನೋದು ಬರೆದಿದ್ದೀನಿ ಫ್ರೆಂಡ್ಸ್. ದಿ ವರ್ಲ್ಡ್ ಈಸ್ ಮೈ ಮೀ. ಓಕೆ ಫ್ರೆಂಡ್ಸ್, ಈ ರೀತಿ ಜಗತ್ತು ನನ್ನದು ಅಥವಾ ಪ್ರಪಂಚ ನನ್ನದು ಅನ್ನೋದನ್ನು ನಾನು ಒಂದು ಟೆಕ್ಸ್ಟ್ ಬಾಕ್ಸ್ಲಿ ಬರೆದಿದ್ದೀನಿ. ನೀವು ಕೂಡ ಯಾವ ರೀತಿ ಆಗಬೇಕಾದರೂ ಬರ್ಕೋಬೋದು. ಮತ್ತು ಇನ್ನೊಂದು ಆಪ್ಷನ್ ಬಗ್ಗೆ ನಿಮ್ಗೆ ಹೇಳೋದಾದರೆ ನೋಡಿ, ವಾಯ್ಸ್ ಸರ್ಚು. ವಾಯ್ಸ್ ಸರ್ಚು ಒಂದು ವರ್ಕ್ ಆಗ್ತಿರಲಿಲ್ಲ, ಅದೇ ಪದೇ ಪದೇ ಚೆಕ್ ಮಾಡ್ತಿದ್ದೆ ಫ್ರೆಂಡ್ಸ್, ಬಟ್ ವರ್ಕ್ ಆಗ್ತಿರಲಿಲ್ಲ. ನೋಡಿ, ನಾವು ಯಾವ ಭಾಷೆಯಿಂದ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಒಂದು ಮೆನುವಲ್ಲಿ ನೋಡ್ತಿರ್ಬೋದು. ಶೇಡ್ಗಡೆ ಇರುತ್ತೆ ಫ್ರೆಂಡ್ಸ್ ಸೈಡ್ಲಿ. ನೋಡಿ, ಕನ್ನಡ ಎಲ್ಲ ಐತೆ, ಮತ್ತು ಇಂಗ್ಲೀಷು ಯಾವ ಭಾಷೆಗೆ, ಯಾವ ಭಾಷೆಯಿಂದ ಯಾವ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಐತೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ. ನೋಡಿ ಫ್ರೆಂಡ್ಸ್, ಈಗ ನಾವು ಇಂಗ್ಲೀಷ್ಲಿ ಬರೆದು ಕೆಳಗಡೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ಬರ್ತಾ ಇದೆ. ನೀವು ಬೇರೆ ಭಾಷೆಯನ್ನು ಕೂಡ ನಾವು ಈ ರೀತಿ ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪ್ರವೀಣ್ ಇಸ್ ಗೋಯಿಂಗ್ ಟು ದಿ ನಂಜನಗೂಡ್ ಅಂತ ಬರದೆ, ಅದು ಗ್ರಾಮರ್ ಮಿಸ್ಟೇಕ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ದಿ ಬಳಸ್ಬಾರ್ದಾಗಿತ್ತು, ಅಲ್ಲಿ ಹೋಗುತ್ತದೆ ಅಂತ ಬಂದ್ಬಿಟ್ಟೈತೆ. ಪ್ರವೀಣ್ ನಂಜನಗೂಡಿಗೆ ಹೋಗುತ್ತದೆ. ಸೊ ನೋಡಿ ಫ್ರೆಂಡ್ಸ್, ಇದು ತೆಗೆದ ಈ ರೀತಿ ಬರುತ್ತೆ. ಮತ್ತೆ ನಾವು ಅದನ್ನು ಕರೆಕ್ಷನ್ ಮಾಡ್ಕೋಬೋದು, ಟೈಟ್ಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಅಂದರೆ ಈ ರೀತಿ ದಿ ಹೊಡೆದಾಕಿದ್ರೆ ಸಾಕು, ಬ್ಯಾಕ್ ಪೇಸ್ ಹೊಡೆದು. ನೋಡಿ, ಈಗ ಕರೆಕ್ಟಾಗಿ ಬಂದಿದೆ ನೋಡಿ, ಫಸ್ಟ್ ಪ್ರವೀಣ್ ನಂಜನಗೂಡಿಗೆ ಹೋಗುತ್ತಿದ್ದಾನೆ, ಕರೆಕ್ಟಾಗಿ ಇದೆ ಅಲ್ಲ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ನಾವು ವರ್ಕ್ ಯಾವುದೇ ಒಂದು ರೀತಿಯಾಗಿ ಯಾವುದೇ ಒಂದು ಪ್ರಾಬ್ಲಮ್ ಇರದೆ ಯೂಸ್ ಮಾಡಬೇಕು ಫ್ರೆಂಡ್ಸ್. ಇದಕ್ಕೆ ಡೇಟಾ ಆನ್ ಆಗಿರಬೇಕು, ಡೇಟಾಗೆ ಆನ್ ಆಗಿದ್ದರೆ ಮಾತ್ರ ಇದು ಯೂಸ್ ಆಗೋದು. ನೋಡಿ ಫ್ರೆಂಡ್ಸ್, ಈಗ ವಾಸ್ ಸೇರಿಸಿದ್ದೀನಿ, ನಂಜನಗೂಡಿಗೆ ಹೋಗುತ್ತಿದ್ದ ಅಂತ ಬಂದಿದೆ. ನಾವು ಏನು ಬೇಕಾದ್ರೂ ಇದರಲ್ಲಿ ಸರ್ಚ್ ಮಾಡ್ಕೋಬೋದು. ಮತ್ತು ಬೇರೆ ಒಬ್ಬರೊಂದಿಗೆ ಮಾತನಾಡಬೇಕು ಅಂದಾಗೂ ಸಹ ನಮಗೆ ಇಂಗ್ಲೀಷ್ ಬರೋದಿಲ್ಲ. ಸೊ ಹಾಗೆ ಇದನ್ನು ನಾವು ಯಾವ ರೀತಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಕನ್ನಡ ಅಂತ ಸೆಲೆಕ್ಟ್ ಮಾಡಿದೆ, ಹಂಗೂ ಸಹ ಬತ್ತೇ ಇಲ್ಲ. ನೀವು ಹೊಸ್ದಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅದು ಆರಾಮಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಏನೂ ಆಗೋಲ್ಲ, ವರ್ಕ್ ಆಗುತ್ತೆ ಫ್ರೆಂಡ್ಸ್. ನಾನು ಏನು ತೊಂದರೆ ಏನಾಗಲ್ಲ, ಒಟ್ಲಿ ಡೇಟಾ ಮಾತ್ರ ಆನ್ ಆಗಿರಬೇಕು. ಡೇಟಾ ಆನ್ ಆಗಿದ್ದರೆ ನೀವೇನು ವರ್ಕ್ ಮಾಡೋದು ಸಹ ಅದು ವರ್ಕ್ ಆಗುತ್ತೆ. ಒಂದು ನೆಟ್ವರ್ಕು ಬ್ಯುಸಿ ಇದೆ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಇದು ಹಿಸ್ಟ್ರಿ, ನೀವೇನು ಸರ್ಚ್ ಮಾಡಿರ್ತೀರಿ, ಏನು ಟೈಪ್ ಮಾಡಿರ್ತೀರಿ, ಮತ್ತು ಏನು ಫೋಟೋ ತೆಗೆದಿರ್ತೀರಿ, ಅದೆಲ್ಲ ಒಂದು. ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಮತ್ತು ನನ್ನ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.